ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಂಗಾರದ ಮನುಷ್ಯ ಪಿಕ್ಚರ್ ರಿಲೀಸ್ ಆಗಬೇಕೆ ನನಗೆ 11-12 ವರ್ಷ, ಇನ್ನು ಅಪ್ಪು ಹುಟ್ಟಿರಲಿಲ್ಲ. ನಾನು ಸುಮಾರು ಒಂದು 50-60 ಸತಿ ಮಾಡಿದ್ದೀನಿ ಸಿನಿಮಾ. ಯಾವಾಗ ಯಾವಾಗ ಬೇಕು ಅನ್ಸುತ್ತೆ ಅವಾಗ ನೋಡ್ತಾ ಇರ್ತೀವಿ. ಯಾಕೆ ಈ ಪಿಕ್ಚರ್ನಲ್ಲಿ ಒಂದು ಫೀಲ್ ಇದೆ, ಹ್ಯಾಪಿನೆಸ್ ಇದೆ. ಫಸ್ಟ್ ಸಾಂಗ್ಗೆ ಕತೆ ಹೇಳ್ತೀವಿ ಇಡೀ ಸಿನಿಮಾದ ಫಸ್ಟ್ ಸಾಂಗ್, ಮೊದಲನೇ ಸಾಂಗ್. ಆ ಡೈರೆಕ್ಟರ್ ಎಷ್ಟು ಸೆನ್ಸ್ ಇರಬೇಕು ಅಂದರೆ ಸುಜಿಂಗಯ್ಯವ್ರದ್ದು ಮೊದಲನೇ ಸಾಂಗ್ ನಗು ನಗುತ್ತಾನಲ್ಲಿ ಏನೇ ಆಗಲಿ ಅಂತ ಒಂದು ಸಾಂಗ್ ಬರ್ತದೆ. ಇಡೀ ಸಾಂಗ್ ಒಂದು ಜೀವನದ ಹುಟ್ಟಲಿಂದ ಹಿಡಿದು ಆ ವಯಸ್ಸಾಗೋವರೆಗೂ ಒಂದು ಬಂದು ವಯಸ್ಸಾದ್ಮೇಲೆ ನೆಕ್ಸ್ಟ್ ಇಯರ್ ಅಂತ ಬಂದಾಗ ಅವನು ಅವ್ರ ಭಾವ ಹೋಗ್ತಾರೆ ಮನೆಗೆ ಬಂದಾಗ. ಅದೊಂದು ಸಿನಿಮಾ ಸಾಂಗ್. ಇಡೀ ಸಿನಿಮಾದ ಒಂದು ಲೈನ್ ಎಷ್ಟು ಅದ್ಭುತವಾಗಿ ಅವಾಗಲೇ ಥಾಟ್, ಆ ಥಾಟ್ ಇನ್ನೂ ಇವಾಗ ತಿಂಕ್ ಮಾಡಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ, ಅಷ್ಟು ಅದ್ಭುತವಾಗಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿನಿಮಾ ಅಲ್ಲಿ ಪ್ರತಿಯೊಂದು ಪಾತ್ರ, ಬಾಲಣ್ಣವ್ರ ಪಾತ್ರ ಇರ್ಬೋದು, ದ್ವಾರಕೀಶವ್ರ ಇರ್ಬೋದು, ಬೆಂಗಳೂರು ನಾಗೇಶ್ವರ, ಜೋಕರ್ ಶ್ಯಾಮ್, ಸತ್ಯನ್ ಅವ್ರದ್ದು, ಎಂ ಬಿ ಶಂಕರ್ ಅವ್ರದ್ದು, ಭಾರತೀಯಮ್ಮ ಅವ್ರದ್ದು, ಆಧ್ವಾನಿ ಲಕ್ಷ್ಮಿ ಅವ್ರದ್ದು, ಕಲಾ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಅವ್ರ ತಂಗಿ ಪಾತ್ರ ಮಾಡಿದ್ರು, ಬಿ ಎಂ ವೆಂಕಟೇಶ್ವರ್, ಶ್ರೀನಾಥ್ ಅವರು, ತುಂಬ ಅದ್ಭುತವಾದ ಸಿನಿಮಾ. ಆಮೇಲೆ ನಮ್ಮ ಪಟ್ಟಿ ಮಾದೇವಪ್ಪನವರು, ಶನಿ ಮಾದೇವಪ್ಪನವರು, ಆಮೇಲೆ ಆರ್ತಿಯವರು, ವಜ್ರಮಣಿಯವರು, ಆಮೇಲೆ ಇನ್ನೂ ಇದ್ದಾರೆ ಅವರು ಮಾಡ್ತಾರೆ, ದ್ವಾರಕೀಶ್ ಆಯ್ತು, ಇನ್ನೊಬ್ರು ಇದ್ದಾರೆ ಅವರು ಮಾಡ್ತಾರೆ. ಆದರೂ ಅಷ್ಟು ಹೇಳಿತ್ತು ಅವ್ರು ಶೃಂಗಾರ ನಾಗರಾಜ್, ಶೃಂಗಾರ ನಾಗರಾಜ್ ಅವರು, ಇನ್ನೊಬ್ರು ಇದ್ದಾರೆ ಅವರು, ಬಿ ಎಂ ವೆಂಕಟೇಶ್, ಅದು ಹೇಳಾಯ್ತು ಬಿ ಎಂ ವೆಂಕಟೇಶ್ ಅವರು, ರಜಮ. ಸೊ ಸಾಕಷ್ಟು ಕಲಾವಿದರು. ನಾವು ಆ್ಯಕ್ಚುಲಾಗಿ ಬೆಂಗಳೂರು ನಾಗೇಶ್ ಇವತ್ತ ಜ್ಞಾಪಿಸ್ತಾ ಇದ್ರು ಬೆಂಗಳೂರು ಮನೆಯಲ್ಲಿ ಎಲ್ಲ ಈ ಒಂದು ಏನಂತೀವಿ ಈ ಕನ್ನಡದ ಎಲ್ಲ ಕರ್ನಾಟಕ ಸಂಘದಲ್ಲಿ ಯಾವಾಗ ಒಂದು ಫಂಕ್ಷನ್ ಇರ್ತಾ ಇತ್ತು, ಮೀಟ್ ಮಾಡ್ತಾ ಇದ್ದೆ. ನಮ್ಮ ಮನೇಲಿ ಯಾವಾಗಲೂ ಒಂದು ಊಟ ಇರ್ತಿತ್ತು, ನಾನ್ ವೆಜ್ ಊಟ. ಅವಾಗ ಎಲ್ಲರೂ ತಿಂಗಳಿಗೊಂದ್ಸಲ ಇಲ್ಲ 2 ತಿಂಗಳಿಗೊಂದ್ಸಲ ಎಲ್ಲರೂ ಬಂದು ನಮ್ಮ ಮನೇಲಿ ನಾವು ಇಡೀ ಕನ್ನಡದವ್ರು ಎಲ್ಲರೂ ಸೇರ್ತಾ ಇದ್ದೆವು ಮನೆ. ಅದೊಂದು ಒಂದು ಫ್ಯಾಮಿಲಿ ವಾತಾವರಣ ಥರ ಇತ್ತು. ಆಮೇಲೆ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು. ಆಮೇಲೆ ಮಾದೇವಪ್ಪನಂತೂ ನಮ್ಮ ಮೂರನೇ, ನಮ್ಮ ಮನೆಯಿಂದ ಒಂದು ಮೂರನೇ, ಅವ್ರ ಮಗಳು ಬಂದಿದ್ದಾರೆ ಇವತ್ತು ನಂದಿನಿ ಅಂತ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು, ನೋಡಿದಾಗ ಹಳೇದಲ್ಲೇ ಜ್ಞಾಪಕ ಬರ್ತಾ ಇರ್ತದೆ. ತುಂಬ ಒಳ್ಳೊಳ್ಳೆ ನೆನಪುಗಳು ಆ ಪಿಕ್ಚರ್. ನಾವು ಬಂಗಾರದ ಮನುಷ್ಯನಿಗೆ ಮಗನ ಕೊಟ್ಟಿರೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ನೋಡಿ ಕಲ್ತಿದ್ದು ತುಂಬ ಇದೆ. ಹಳ್ಳಿ ಬಗ್ಗೆ ನಾನು ಇವಾಗ ಗೊತ್ತಿರೋದಲ್ಲ, ನಾನು 9-10 ವರ್ಷ ನಾವು ಸ್ಕೂಲ್ ಮುಗಿದ ತಕ್ಷಣ ಫಸ್ಟ್ ಗಾಂಧೂರಿಗೆ ಹೋಗ್ಬಿಟ್ಟು ಒಂದೂವರೆ ತಿಂಗಳು ಅಲ್ಲೇ ಹಾಲಿಡೆ. ನಮಗೆ ಬೇರೆ ಎಲ್ಲೂ ರಾಜ್ಕುಮಾರ್ ಮಕ್ಕಳು ಸಿಂಗಾಪುರ್ಗೋ ಇಲ್ಲ ಅಮೆರಿಕಾಗೋ ಹೋಗ್ತಿರ್ಲಿಲ್ಲ. ಅವರು ಗಾಜನೂರು ಇಲ್ಲಾಂದ್ರೆ ಸಾಲಿಗ್ರಾಮ, ಗಾಜನೂರಲ್ಲಿ 1.5 ತಿಂಗಳು 2 ತಿಂಗಳು ಚೆನ್ನಾಗಿ ಸ್ವಲ್ಪ ಮಟ್ಟಿ ಸ್ವಲ್ಪ ಕಲರ್ ಇರ್ತಿದ್ದು, ಬರ್ಬೇಕಾದ್ರೆ ಕರ್ನಾಟಕ ಅವ್ರು ಬರ್ಬಿಡ್ತಿದ್ರು. ಅಲ್ಲಿ ಹೇಳೋರು ಅತ್ತೆ ಆಮೇಲೆ ಅವ್ವಲ್ಲಿ ಹೇಳೋರಿಗೆ, ನೀವು ಹಿಂಗೆಲ್ಲ ಸುತ್ತಿರೋ ನಮ್ಮನ್ನು ಬೈತಾರೆ ನಿಮ್ಮ ಅಪ್ಪ ಅಮ್ಮ, ನೋಡಿ ಹೆಂಗೆ ಹೋದ್ರು ಮಕ್ಳು ಹೆಂಗೆ ಬರ್ತಾರೆ ಅಂತ. ಏನಾರು ಅನ್ಕೊಂಡು ಬಿಡೋವ, ಇದೊಂದೇ ಚಾನ್ಸ್ ಇರೋದು, ಇಲ್ಲಿ ಹೋದ್ರೆ ತಿರ್ಗಾ ಸ್ಕೂಲು ಇಲ್ಲ ಬೋರ್ ಹೊಡೆದು ಬಿಡುತ್ತೆ, ಏನು ಮಾಡಿ ಅಷ್ಟು ಎಂಜಾಯ್ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಸಿನಿಮಾ ನೋಡೋದು ಈ ಬಂಗಾರ ಮಾಡಿ ನೋಡೋದು ಅವಾಗ ಗೊತ್ತಾಯ್ತು ವ್ಯಾಲ್ಯೂ ಏನಂತ. ಆಮೇಲೆ ನೋಡಿ ಎಲ್ಲೋ ಒಂದು ಕಡೆ ನಾವು ಪುನೀತ್ ಫಾರ್ಮ್ ಒಂದು ಮಾಡ್ತೀವಿ. ಅದಾದಮೇಲೆ ನಾನು ಇವಾಗ ಎಷ್ಟೇ ಸಿನಿಮಾ ಮಾಡಿದ್ರು, ಇವಾಗ ಒಂದು 2 ವರ್ಷದ ಹಿಂದೆ ಒಂದು ಕನಕಪುರದ ಹತ್ರ ಒಂದು 5 ಎಕರೆ ಜಮೀನು ತಗೊಂಡೆ. ಅಲ್ಲಿ ಇರಲಿ ಒಂದು ಮನೆ ಇರಲಿ ಒಂದು ವ್ಯವಸಾಯಕ್ಕೆ ಅದನ್ನು ಗಮನ ಕೊಡೋಣ. ಯಾಕಂದರೆ ಅಪ್ಪಾಜಿ ಇರೋ ಜಾಗ ತಾತನಿಂದ ಅಪ್ಪಾಜಿಗೆ ಬಂದಿತ್ತು, ಅಪ್ಪಾಜಿಯಿಂದ ನನಗೆ ಬಂತು. ಇವಾಗ ಗಾಜನೂರಿನ ಒಂದು ಜಾಗ ಇದೆ. ಸೊ ಎಲ್ಲ ಒಂದು ಕಡೆ ಏನೋ ಒಂದ್ಸತಿ ನಮ್ಮ ಏನು ನಾವು ಏನಂತೀವಿ ನಮ್ಮ ರೂಟ್ಸ್ ಏನಂತೀವಿ ಅದನ್ನು ಯಾವಾಗಲೂ ಮರಿಬಾರ್ದು. ಆ ರೂಟ್ಸ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವಾದ ಮೇಲೆ ನಮ್ಮ ಮಕ್ಕಳು, ನಮ್ಮ ಮಕ್ಕಳಾದ ಮೇಲೆ ಅವ್ರ ಮಕ್ಕಳು, ಆ ಥರ ಮುಂದುವರ್ಸ್ಕೊಂಡು ಹೋಗ್ತಾನೆ ಬೇಕು. ಅದು ಸೈಕಲ್ ಥರ ಅದು ಹೋಗ್ತಾ ಇರಬೇಕು, ಯಾವಾಗಲೂ ಬಿಡಬಾರ್ದು. ಯಾಕಂದ್ರೆ ಮಣ್ಣಿನ ಸಂಗಡಿ ಇವಾಗಲ್ಲ, ಇನ್ನು ಎಷ್ಟೇ ವರ್ಷ ಆಗಲಿ ರೈತ ಇರಲೇಬೇಕು. ದೇಶದ ಬೆನ್ನುವಲ್ವಾಗಿ ಯಾವಾಗಲೂ ರೈತ ಇದ್ದೇ ಇರ್ತಾನೆ. ಸೊ ಈ ಸಿನಿಮಾ ಸಾಕಷ್ಟು ಪಾಠ ಎಲ್ಲರೂ ಕಲಿಸಿದೆ. ಆಮೇಲೆ
ತ್ಯಾಗ ತ್ಯಾಗ ಅಂತ ಬಂದಾಗ ಆ ತ್ಯಾಗದಲ್ಲೂ ಒಂದು ಒಂದು ಸುಖ ಅಂತ ಕಾಣ್ತಾರೆ ಅಪ್ಪಾಜಿ. ಲಾಸ್ಟ್ ಹೋಗ್ಬೇಕಾದ್ರೆ ಎಲ್ಲ ಬಿಟ್ಬಿಟ್ಟು ಇವನ್ ಚಪ್ಪಲಿನ ಬಿಟ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ಬಿಡ್ತಾರೆ. ಅದು ಅದು ಆ ತ್ಯಾಗ ಅನ್ನೋದು ಅಲ್ಟಿಮೇಟ್ಲಿ ಒಳ್ಳೆ ಮನುಷ್ಯನಿಗೆ ಬರೋದು. ಇವರು ನೋಡಿ ಅವ್ರು ಹೋಗ್ಬೇಕಾದ್ರೆ ಫಸ್ಟ್ ಮಾಡಿದ್ದು ಬೇಡ್ರ ಕಣ್ಣಪ್ಪ, ಅದಾದ್ಮೇಲೆ ಬೇಡ್ರ ಕಣ್ಣಪ್ಪ ಅಂದ್ರೆ ದೇವ್ರಿಗೆ ದೇವ್ರಿಗೆ ಕಣ್ಣು ಕೊಡ್ತಾರೆ. ಅವ್ರು ಹೋದ್ಮೇಲೆ ಆ ಕಣ್ಗಳನ್ನ ಯಾರು ಫಸ್ಟ್ ಟೈಮ್ ಇಂಡಸ್ಟ್ರಿಲಿ ಯಾರು ಹೇಳಿಲ್ಲ ಅಭಿಮಾನಿ ದೇವರುಗಳು ಅಂತ, ಅಭಿಮಾನಿನೇ ದೇವರು ಅಂತ ಹೇಳಿದ್ರು. ಆ ಅಭಿಮಾನಿಗಳಿಗೆ ಕಣ್ ಕೊಟ್ಬಿಟ್ಟು ಹೋಗ್ಬಿಟ್ರು. ಸೊ ಅಲ್ಲಿಂದ ಶುರುವಾಗಿ ನೇತ್ರದನ ಮಹಾದನ ಇದು ಅಲ್ಲಿಂದ ಶುರುವಾಗಿದ್ದು ನೋಡಿ ಎಲ್ಲಿವರೆಗೂ ಬಂತು ಮುಟ್ಟಿದವಾಗ. ಇವಾಗ ಅಪ್ಪು, ಇವಾಗ ನಾವು ಅಪ್ಪಾಜಿ ಹೋದ್ಮೇಲೆ ನಾನು ಅಪ್ಪುರಾಗಿ ಒಂದು ಸ್ಟೆಪ್ ಹೆಂಡ್ ಹೋಗಿ ನಮ್ಮ ಇಡೀ ದೇಹನ ದಾನ ಮಾಡಿದ್ದೀನಿ. ಅಂದ್ರೆ ಬಹಳ ಕಲ್ತಿದ್ದೀನಿ, ಕಲ್ತ ಮೇಲೆ ಇದೆಲ್ಲ ಬರೋದು ನಮಗೆ. ಬಹಳ ಖುಷಿ ಆಯ್ತು 50 ವರ್ಷ ಸೆಲೆಬ್ರೇಟ್ ಮಾಡ್ತಿರೋದು ಚಿತ್ರಸಂತೆಯಿಂದ ಸರ್ ಗಿರೀಶ್ ಅವರು ಹಾಗೂ ವಿನಾಯಕರ ಮತ್ತು ಬಿಡ್ತಾರೆ. ಇಲ್ಲ ಒಂದು 30 ಸತಿ ಮೆಸೇಜ್ ಮಾಡ್ತಾರೆ ಡೈಲಿ. ಅದು ನೋಡಿ 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 ಅದು ಒಂದ್ಸತಿ ಡಿಲೀಟ್ ಮಾಡ್ಬೇಡ ಅನ್ಸುತ್ತೆ, ಅಷ್ಟು ಪ್ರಾಣ ತಂದಿದ್ದಾರೆ ನಮಗೆ. 22 22 22 22 ಅಂತ ತಲೆ ತಿಂದು 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 ನನಗೆ 22 ಯಾವಾಗಪ್ಪ ಬರುತ್ತೆ ಯಾವಾಗಪ್ಪ ಬರುತ್ತೆ ನಾನು ಒಂದ್ಕಡೆ ಟೆನ್ಷನ್ ಮೇಲೆ. 23 ವೇದ ರಿಲೀಸು ನನಗೆ, ನನಗೆ ಎಷ್ಟೇ ಎಷ್ಟೇ ಸಿನಿಮಾ ಮಾಡಲಿ ಸಿನಿಮಾ ರಿಲೀಸ್ ಆಗ್ದಾಗ ಒಂದು ತಡಮಡ ಇರುತ್ತೆ. ನಾಳೆ ಜನ ನೋಡ್ತಾರೆ ಹೆಂಗಂತಾರ ಏನೋ ಎಲ್ಲ ಅನ್ಬೋದು. ಟ್ರೈಲರ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಬಟ್ ಆದ್ರೂ ಒಳಗಡೆ ಒಂದು ಜನದ ಎಕ್ಸ್ಪೆಕ್ಟೇಷನ್ ನಾವು ಮುಟ್ತೀವಾ ಇಲ್ವಾ? ಯಾಕಂದ್ರೆ ಜನ ಇನ್ನೇನು ಕೇಳ್ತಾರೆ, ಒಳ್ಳೆ ಸಿನಿಮಾ ಕೇಳ್ತಾರೆ ಅಷ್ಟೇ. ನಾವು ಎಕ್ಸ್ಪೆಕ್ಟೇಷನ್ ಮುಟ್ಬಿಟ್ರೆ ಅದನ್ನು ನಾವು ಗೆದ್ದಂಗೆ ಏನೇ ಪ್ರಯತ್ನ ಮಾಡ್ಬಾರ್ದು. ನಾಳೆ ಒಂದು ರಿಸಲ್ಟ್ ಬರೋವರೆಗೂ ಒಂದು ಆ ತಳಮಳ ಇರುತ್ತೆ. ಆ ತಳಮಳದಲ್ಲಿ ಇವ್ರದ್ದು ಒಂದು ತಳಮಳ, ನಾವು ಏನು ಮಾಡೋದು? ಆದರೂ ವಿನಾಯಕ ವಿನಾಯಕ ಅವ ತುಂಬ ಆಗ್ತಾರೆ ನಮಗೆ, ನಮ್ಮ ನಮ್ಮ ಫ್ಯಾಮಿಲಿ ಅಂದರೆ ಅದು ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟೊಂದು ಆತ್ಮೀಯತೆ ಇದ್ದರೆ ಇಟ್ಕೊಂಡಿದ್ದಾರೆ. ಯಾವಾಗಲೂ ನಮ್ಮ ಒಂದು ಸಿನಿಮಾ ನಮ್ಮ ಸಿನಿಮಾ ಅಂತಲ್ಲ, ನಮ್ಮ ಇಡೀ ಕನ್ನಡ ಸಿನಿಮಾಗಳಿಗೆ ಭಾಳ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ. ಅದಕ್ಕೆ ಆತನ ಆ ವ್ಯಕ್ತಿ ಮೇಲೆ ಒಂದು ಗೌರವ ಇಷ್ಟಪಡ್ತೀನಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.